ನೋಡಿ ಸ್ಯಾಂಟ್ರೋ ರವಿ ಒಬ್ಬ ಕಾಮುಕ ವ್ಯಾಪಾರಿಯವನು ಕಾಮುಕ ಆತನ ಮೇಲೆ ಮೈಸೂರಲ್ಲಿ ಸಾಕಷ್ಟು ಕೇಸ್ಗಳು ಆಗಿದೆ ನಮ್ಮ ಇಂದಿನ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರವೀಣ್ ಸೂದ್ ಅವರಲ್ಲಿ ಪೊಲೀಸ್ ಕಮಿಷನರ್ ಆಗಿರುವಾಗ ಅವರ ಮೇಲೆ ಸಾಕಷ್ಟು ಕೇಸ್ಗಳು ಹಾಕಿ ಪ್ರಕರಣಗಳು ಹಾಕಿದ್ರು ನಾನು ಅವರಿಗೆ ಸಕ್ಸೀಡ್ ಮಾಡಿದ ನಂತರ ನಾನು ಕೂಡ ಸಕ್ಸೀಡ್ ಮಾಡಿದೆ ಬಟ್ ಏನಾಗುತ್ತೆ ತಾವು ತಮ್ಮ ಪ್ರಶ್ನೆ ಪ್ರಕಾರ ವೀಕ್ ಆಗಿರೋ ಗವರ್ನಮೆಂಟ್ ಗಳು ಇಂತ ಹುಳ ಹುಪ್ಪೆ ನರಿ ಮತ್ತೆ ಇಂತ ಅವರ ಸಹಾಯ ತಗೊಂಡು ಏನೋ ಒಂದು ಪ್ರಬಲವಾಗಿ ಅಥವಾ ಏಜೆಂಟ್ ಗಳು ಬ್ರೋಕರ್ ಗಳ ಸಹಾಯ ತಗೊಳ್ಳಕ ಹೋಗ್ತಾರಲ್ಲ ಒಂದು ಡ್ಯೂಲಿ ಡೆಮೊಕ್ರಟಿಕಲಿ ಎಲೆಕ್ಟೆಡ್ ಗವರ್ನಮೆಂಟ್ ಹೂ ಇಸ್ ಆನ್ಸರಬಲ್ ಓನ್ಲಿ ಟು ಪೀಪಲ್ ಜನರಿಗೆ ಉತ್ತರ ಕೊಡುವಂತದ್ದು ಅವರಿಗೆ ಈ ಇಂತ ತಲೆ ಹಿಡಕರು ಮತ್ತೆ ರೌಡಿಗಳು ಸವಾಸ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅವರ ಜೊತೆ ಅವಶ್ಯಕತೆ ನಾನು ಓಟ್ ಹಾಕಿಸ್ತೀನಿ ನಮ್ಮತ್ರ ಜನ ಇದ್ದಾರೆ ನಮ್ಮತ್ರ ದುಡ್ಡು ಕೊಡಿಸ್ತೀನಿ ಅಂತ ಏನು ಅವಕಾಶ ಇದೆ ಇವರದೇ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಗೂಂಡಾಗಳಿಗೆ ಪ್ರೋತ್ಸಾಹ ಕೊಟ್ಟರ ಗುಜರಾತ್ ಅಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಯಾರೋ ಗೂಂಡಾಗಳಿಗೆ ಕೊಡ ಎಲ್ಲ ಗೂಂಡಾಗಳಿಗೆ ಬಲಿ ಹಾಕಿದ್ದಾರೆ ನೀವು ಬಲಿ ಹಾಕಿ ಇಲ್ಲಿಗೆ ಏನು ಕಲ್ತಿದ್ದೀರಾ ಅವರತ್ರ ಹೌದು ಮಾರೆ ಮಾಡ್ತಾರೆ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಹೇಳಕ್ಕೆ ಹೋಗೋದಿಲ್ಲ ಬಟ್ ಆದ್ರೆ ಒಂದು ರೀತಿಯಾಗಿ ರಾಜಕಾರಣಿಗಳ ಬಗ್ಗೆ ಅಗೌರವವಾಗಿ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರೋದು ಯಾವ ರೀತಿಯಾಗಿ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ ರಾಜೀನಾಮೆ ಕೊಟ್ಟು ಸಿಡಿ ಅವರ ಮೇಲೆ ಇದೆ ಸಿಡಿಗಳು ಪ್ರದರ್ಶಿಸಬಾರದು ಅನ್ನೋ ದೃಷ್ಟಿಯಿಂದ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದು ಅವರು ಅಂದ್ರೆ ಏನೋ ಇದೆ ಅಂತಾನೆ ಅವರು ಸ್ಟೇ ತಗೊಂಡಿದ್ದಾರೆ ಏನೋ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ಮೇಲೆ ನಿಮ್ಮ ಮೇಲೆ ಯಾರು ನಿಮ್ಮ ಸಿಡಿ ಬಿಡುಗಡೆ ಮಾಡ್ತೀವಿ ಅಂತ ನಾವೇನು ಹೇಳ್ತೇವೆ ಯಾರೋ ನಾವು ಮಾಡ್ಕೊಂಡು ಹೋಗೋ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಸ್ವಚ್ಛವಾಗಿರೋರು ನಾವು ಇವ್ರು ನಿಮ್ಮ ಸಿಡಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಾವು ಹೈಕೋರ್ಟ್ ನಮ್ಮ ಸಿಡಿ ಬಿಡುಗಡೆ ಮಾಡಬಾರ್ದು ಅಂತ ಸ್ಟೇ ತಗೊಂಡ್ರೆ ನೀವೇ ಅಲ್ಲಿ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ದ ಅಂತ ಅದಾಗತ್ತೆ ಅದಕ್ಕೆ ಸೊ ಅಂಥದ್ರಲ್ಲಿ ಇವಾಗ ತಾವು ವಾಪಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಅಬೌಟ್ ಸ್ಯಾಂಟ್ರೋ ರವಿ ಟ್ರಾನ್ಸ್ಫರ್ಸ್ ಇತ್ಯಾದಿ ಹೇಳಿದ್ರೆ ಸ್ಯಾಂಟ್ರೋ ರವಿ ಅಂತ ಅವರು ಏನು ನೀವೇ ನೋಡಿದ್ದೀರಾ ಜಾಲತಾಣದಲ್ಲಿ ಮತ್ತೆ ಮಾಧ್ಯಮದಲ್ಲಿ ನೋಡಿದ್ದೀರಾ ನೋಟ್ಗಳು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲರ ಮುಂದೆ ರಾಜಕಾರಣಿಗಳ ಜೊತೆ ಈ ಫೋಟೋ ತೆಗೆಸ್ಕೊಳ್ಳೋದು ರೋಗ ಇದೆಲ್ಲ ರಾಜಕಾರಣಿಗಳು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೋಬೇಕು ಕೇಂದ್ರ ಸರ್ಕಾರದಲ್ಲಿ ನೋಡಿ ಅದಕ್ಕೆ ಒಂದು ರೀತಿಯ ಡಿಸಿಪ್ಲಿನ್ ಇದೆ ಯಾರು ನೀವು ಮೀಟ್ ಮಾಡಬೇಕು ಮಾತನಾಡಬೇಕು ಅದರ ಅರ್ಥ ಅಲ್ಲ ನಾವು ಜನರಿಂದ ದೂರ ಆಗ್ತಾ ಇದೀವಿ ಅಂತ ಯಾವ ತರ ಜನರ ಜೊತೆ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ನಮ್ಮ ಜನ ಎಷ್ಟು ಮುಗ್ಧರಾಗಿದ್ದಾರೆ ಅಂದ್ರೆ ಯಾರೋ ಒಬ್ಬರು ಫೋಟೋ ತೆಗೆಸ್ಕೊಂಡ್ಬಿಟ್ರೆ ಇವ್ರು ಬಹಳ ಹತ್ರ ಇದ್ದಾರೆ ಇವ್ರು ಕೆಲಸ ಮಾಡಿಸ್ಕೊಳ್ತಾರೆ ಅಂತ ಯಾಕಂದ್ರೆ ನಾನೇ ನೋಡ್ತಾ ಇದ್ದೀನಿ ಎಷ್ಟು ಇದು 420 ಅಫೆನ್ಸಸ್ ಬೆಂಗಳೂರಲ್ಲಿ ಇದೆ ಅಂದ್ರೆ ಸುಮ್ಮನೆ ಫೋಟೋ ತೆಗೆಸ್ಕೊಳ್ಳೋದು ನಾನು ಇವ್ರಿಗೆ ಬಹಳ ಹತ್ರ ಇದ್ದೀನಿ ಇವ್ರು ನನ್ನ ಮಾತು ಕೇಳ್ತಾರೆ ಅದು ನೀವು ತಾವು ನೋಡಿಬಿಟ್ಟು ನಾನು ಅವ್ರ ಜೊತೆ ನಾನು 1-to-1 ಅಲ್ಲಿ ಇದ್ದೀನಿ ಅಂತ ಅದನ್ನು ಹೊಸ ಟರ್ಮ್ ನಾನು 1-to-1 ಅಂದ್ರೆ ನಾನು ಅವರು 1-to-1 ನೀವು ಬಂದದಲ್ಲಿ ಯಾರು ಇಲ್ಲ ಇದೆಲ್ಲ ಟರ್ಮ್ಗಳು ಯೂಸ್ ಮಾಡಬೇಕು ಅಂದ್ರೆ ಇದಕ್ಕೆ ಅವಕಾಶ ಮಾಡಿ ವಾತಾವರಣ ಮಾಡ್ಕೊಟ್ಟವರು ಯಾರು ರಾಜಕಾರಣಿಗಳೇ ಮಾಡ್ಕೊಟ್ಟಿದ್ದಾರೆ ಯಾಕೆ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ಪೊಲಿಟಿಕಲ್ ಆಗಿ ಸ್ಟ್ರಾಂಗ್ ಆಗಿಲ್ಲ ಸರ್ ಅವರು ತಾವು ಹೇಳಿದ ಪ್ರಶ್ನೆ ಪ್ರಕಾರ ಸ್ಟ್ರಾಂಗ್ ಇದ್ರೆ ಇದೆಲ್ಲ ಅವಶ್ಯಕತೆನೇ ಇಲ್ಲ